प्रीतिया आरने तरगति विद्यार्थिगळे निन्ने नानु केलव अंशगळन्नु हेळिदिनि एन अंशगळन्नु हेळिदिनि निमगे गोत्तु भागाकारद नियमगळे एरडु मूरु ऐदु आरु ಏಳು ಏಳು ಹೇಳಿದ 8 9 10 11 ರ ಬಾಧ್ಯತೆ ನಿಯಮಗಳ ಬಗ್ಗೆ ಹೇಳಿ ಅವುಗಳನ್ನು ಉಪಯೋಗಿಸಿಕೊಂಡು ಇಲ್ಲಿ ಏನು ಹೇಳ್ತಾರ 3.1 ಎಕ್ಸರ್ಸೈಸ್ ಮಾಡೋಣ ಅಭ್ಯಾಸ ಈ ಎಕ್ಸರ್ಸೈಸ್ ಅಂದ್ರೆ ಈ ಎಕ್ಸರ್ಸೈಸ್ ಅಲ್ಲ 1 2 3 ಎಕ್ಸರ್ಸೈಸ್ ಅಲ್ಲ ಈ ಎಕ್ಸರ್ಸೈಸ್ ಲೆಕ್ಕದ ಎಕ್ಸರ್ಸೈಸ್ ಅಭ್ಯಾಸ ಈ ಕೆಳಗೆ ಕೊಟ್ಟಿರುವ ಸಂಖ್ಯೆಗಳಲ್ಲಿ 2 3 ಮತ್ತು 6 ರಿಂದ ನಿಶ್ಚಯವಾಗಿ ಭಾಗಿಸಲ್ಪಡುವ ಸಂಖ್ಯೆಗಳು ಯಾವುವು ಅಂತ ಕೇಳಿ ನಾನು ನಿಮಗೆ ಬಾಧ್ಯತೆ ನಿಯಮ ಹೇಳಿನಲ್ಲ 2 ನೋಡಿ 2 मूरु आरु बाध्यते नियम ऐन एरडु अंद्रे एनु बिडिस्थान नोडबेकु संख्ये बिडिस्थान हौदा यूनिट प्लेस अंतरल्ल बिडिस्थान इकल्लिद्द लास्ट स्थान नोडबेकु बिडिस्थानदल्लि 0 2 4 6 8 इद्रे एनागुत्तद 2 रिंद निश्चयवागि भागिसल्पडुत्तद ओके ईग नोडि 2 रिंद भागिसल्पडुत्तद इदु भागिसल्पडुत्तद बिडिस्थानदाग एनद नंबर 9 अद इदरल्लि यावदादरू ओंदु इदेया ಅಂದ್ರೆ ಏನಿದೆ ಅರ್ಥ 2 ರಿಂದ ಭಾಗಿಸಲ್ಪಡುವುದಿಲ್ಲ ಅಂತ ಬರಬೇಕು ನೀವು 2 ರಿಂದ ಭಾಗಿಸಲ್ಪಡುವುದಿಲ್ಲ ಏಕೆಂದರೆ ಬಿಡಿ ಸ್ಥಾನದಲ್ಲಿ 9 ಇದೆ ಓಕೆನಾ ಅರ್ಥ ಆಯ್ತಾ ಇಲ್ಲ ಎಸ್ ಎಸ್ ನೆಕ್ಸ್ಟ್ 3 ರಿಂದ ಚೆಕ್ ಮಾಡಬೇಕಂದ್ರೆ ಏನು ಮಾಡಬೇಕು ಅಂತ ಹೇಳಿ ನಾನು ಎಲ್ಲವನ್ನ ಕೂಡಿಸಬೇಕು ಅಂತ ಹೇಳಿನಲ್ಲ 3 2 1 ಎಲ್ಲ ಸೆಪರೇಟ್ ಸೆಪರೇಟ್ ಅಂಕಗಳನ್ನು ಕೂಡಿಸಬೇಕು ನಾವಿಲ್ಲಿ ಕೂಡಿಸಿ ನೋಡಿ ಎಷ್ಟು ಆಗುತ್ತೆ ಇದು 3 1 2 5 6 6 1 7 13 13 2 15 15 9 24 24 3 ಮಗೆ ಹೋಗ್ತದಾ 3 8 24 ನಿಶ್ಚಯವಾಗಿ ಭಾಗಿಸಲ್ಪಡುತ್ತೆ ಅಂದ್ರೆ ಯಾವುದೇ ಸಂಖ್ಯೆ ಅಂಕಗಳನ್ನು ಕೂಡಿಸಿದ್ರೆ ಬಂದ್ರ ಮೊತ್ತ ಇರ್ತದಲ್ಲ ಕೂಡಿಸಿದ ಮೇಲೆ ಬಂದ ಮೊತ್ತ ಕೂಡ 3 ರಿಂದ ಭಾಗಿಸಲ್ಪಟ್ಟರೆ ನಿಶ್ಚಯವಾಗಿ ಈ ಟೋಟಲ್ ಸಂಖ್ಯೆ ಏನಾಗ್ತದ 3 ರಿಂದ ಭಾಗಿಸಲ್ಪಡುತ್ತದೆ ಅಂತ ಹೇಳಬೇಕು 3 ರಿಂದ ಭಾಗಿಸಲ್ಪಡುತ್ತದೆ ಕೊಟ್ಟಿರತಕ್ಕಂತ ಸಂಖ್ಯೆ ಯಾರು ಮಾತಾಡಬಾರದು ಆಮೇಲೆ 6 ರಿಂದ ಭಾಗಿಸಲ್ಪಡುತ್ತದ ಇಲ್ಲ ಅಂತ ನಾನು ಏನು ರೂಲ್ ಹೇಳಿ ನಿಮಗೆ ಯಾವುದೇ ಒಂದು ಸಂಖ್ಯೆ 2 ರಿಂದ ಆಗಿರಬೇಕು ಮತ್ತು 3 ರಿಂದ ಭಾಗಿಸಲ್ಪಟ್ಟಿರಬೇಕು ಅವಾಗ 6 ರಿಂದ ಭಾಗಿಸಲ್ಪಡುತ್ತದೆ ಈಗ ಇದು 6 ರಿಂದ ಭಾಗಿಸಲ್ಪಡುತ್ತದ ಯಾಕೆ ಇಲ್ಲ ಯಾಕೆ ಇಲ್ಲ ರೀಸನ್ ಅರ್ಥ ಮಾಡ್ಕಿಬೇಕು ತಲೆ ಇದ್ದದಿಲ್ಲ ನಿಮಗೆ ತಲೆ ಓಡಿಸಿದ್ರೆ ಈ ನಾನು ಏನು ಹೇಳಿ ನಿಮಗೆ 6 ರ ಬಾಧ್ಯತೆ ನೀವು ಏನು ಹೇಳಿ 2 ರಿಂದ ಭಾಗಿಸಲ್ಪಡಬೇಕು 3 ರಿಂದ ಭಾಗಿಸಲ್ಪಡಬೇಕು ಅವಾಗ ಮಾತ್ರ ಇದಕ್ಕೆ ಎಲಿಜಿಬಿಲಿಟಿ ಪಾಸ್ ಆಗ್ತದೆ ಅವಾಗ 6 ಈಗ 2 ರಿಂದ ಭಾಗಿಸಲ್ಪಡುತ್ತಿದ್ದಾಗ ಅರ್ಥ ಆಗ್ತಿದೆ ತಲೆ ಅಲ್ಲ ಮೈ ಈ ಸಂಖ್ಯೆ 2 ರಿಂದ ಭಾಗಿಸಲ್ಪಡತದ ಇಲ್ಲ ಇದಕ್ಕೆ ಬಿಡಿ ಸ್ಥಾನ 9 ಅದ 3 ರಿಂದ ಭಾಗಿಸಲ್ಪಡತದ ಮತ್ತೆ 6 ರಿಂದ ಭಾಗಿಸಲ್ಪಡುವುದಿಲ್ಲ ಯಾಕೆ ಭಾಗಿಸಲ್ಪಡುವುದಿಲ್ಲ 2 ರಿಂದ ಭಾಗ ಆಗಬೇಕು 3 ರಿಂದ ಭಾಗ ಆಗಬೇಕು ಆಗ್ತಿದೆ 2 ರಿಂದ ಮತ್ತೆ 2 ರಿಂದ ಆಗಿಲ್ಲ 3 ರಿಂದ ಒಂದೇ ಆದ ಸಾಕ ಆಗಲ್ಲ ಮಗಗ ಅಪ್ಪ ಒಂದೇ ಸಾಕ ಅಮ್ಮ ಬೇಕು ಅಪ್ಪ ಬೇಕು ಅಂತ ಹೆಂಗ ಇರ್ತಾ ಅದ್ರಂಗ 2 2 ಅಮ್ಮ ಆದ್ರೆ 3 ಅಪ್ಪ ಅಮ್ಮ ಇಲ್ಲ ಇರ್ತ ಅಪ್ಪ ಒಂದೇ ಆಗಿದ ಅದಕ್ಕೆ 6 ರಿಂದ ಭಾಗಿಸಲ್ಪಡದಲ್ಲ ಚೆಕ್ ಮಾಡೋದು ಹೆಂಗ ಚೆಕ್ ಮಾಡಬೇಕು ನಾವು 2 ರಿಂದ ಚೆಕ್ ಮಾಡಬೇಕು 3 ರಿಂದ ಚೆಕ್ ಮಾಡಬೇಕು ಒಂದು ವೇಳೆ 2 2 ರಿಂದನೂ ಹೋಗ್ತದ 3 ರಿಂದನೂ ನಿಶ್ಚಯವಾಗಿ ಭಾಗಿಸಲ್ಪಡ್ತದ ಅವಾಗ 6 ರಿಂದ ಕೂಡ ಓಕೆ ಅಂತ ಅನ್ಬಹುದು ಇವಾಗ ನೀವು 6 ರಿಂದ ಭಾಗಿಸಲ್ಪಡ್ತದ ಇಲ್ಲ ಇಲ್ಲ 6 ರಿಂದ ಭಾಗಿಸಲ್ಪಡುವುದಿಲ್ಲ ಹಂಗ ಮಾಡಬೇಕು ಎಲ್ಲ ಲೆಕ್ಕಗಳು ಮಾಡ್ತೀರಾ ಮಾಡ್ತೀರಾ ಇಲ್ಲ ಇನ್ನ ಒಂದು ಎಕ್ಸಾಂಪಲ್ ನಾನು ತೋರಿಸ್ಲಾ ಒಂದೇ ಒಂದು ತೋರಿಸ್ತೀನಿ ಟೈಮ್ ವೇಸ್ಟ್ ಸುಮ್ಮನೆ ನಿಮಗೆ ಇದೆ ಮಾಡಲ್ ತೋರಿಸಿ ಅಂತ ಹೋದ್ರೆ ನೀವು ಕಾಮನ್ ಸೆನ್ಸ್ ಇಂದ ಅರ್ಥ ಮಾಡಿ